राजा 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 मैकेनिक राजा इधर आ। यार नीवो नानो किला किला नानो जला जला नो महेश नानो हरीश। हाँ हाँ तुम्बा संतोष ಏನಕ್ಕೆ ಬೇಕಾಗಿತ್ತು? ನಮ್ ಜೀಪ್ ಇದುವರೆಗೂ ಚೆನ್ನಾಗೇ ಇತ್ತು. ಬ್ಯೂಟಿ ಪಾರ್ಲರ್ ಇಂದ ಹೊರಟ ತಕ್ಷಣ ಅದಕ್ಕೆ ಇಲ್ದೇ ಇರೋ ಕಾಯಿಲೆ ಎಲ್ಲ ಶುರುವಾಗೋಯ್ತು. ಒಂದು ಕಿಲೋಮೀಟರ್ ಹೋಗುತ್ತೆ ಬೆಚ್ಚ ಬೀಳುತ್ತೆ, ಮತ್ತೊಂದು ಕಿಲೋಮೀಟರ್ ಹೋಗುತ್ತೆ ಮತ್ತೂ ಬೆಚ್ಚ ಬೀಳುತ್ತೆ, ಮತ್ತೂ ಒಂದು ಕಿಲೋಮೀಟರ್ ಹೋಗುತ್ತೆ ಮತ್ತೂ ಬೆಚ್ಚ ಬೀಳುತ್ತೆ. ರಾತ್ರಿ ಹೊತ್ತಲ್ಲಿ ಸ್ಮಶಾನದ ಹತ್ರ ನಿಮ್ ಗಾಡಿ ನಿಲ್ಸಿದ್ರಿ ಅಂತ ಕಾಣುತ್ತೆ. ಬೆಚ್ಚ ಬಿತ್ ಬಿಟ್ಟಿದ್ದೆ ಹೆದರ್ಕೊಂಡು. ಎಲ್ಲಿ ನಿಮ್ ಗಾಡಿ? ಬನ್ನಿ ತೋರಿಸ್ತೀವಿ. ನಡೀರಿ. ಇದೆ ಗಾಡಿ. ಆಯ್ತು ಸ್ವಲ್ಪ ನೋಡಿ. ಎಲ್ಲ ಸರಿಯಾಗಿ ಇದೆಯಲ್ಲ ಮೇಲ್ಗಡೆ ಹಾಗೆ ಎಲ್ಲ ಚೆನ್ನಾಗಿರೋ ಹಾಗೆ ಕಾಣಿಸುತ್ತೆ. ಒಳಗಡೆ ಕೈ ಹಾಕಿ ನೋಡಿದ್ರೆ ತಾನೇ ವಿಷಯ ಗೊತ್ತಾಗೋದು. ದಯವಿಟ್ಟು ಒಂದ್ಸರಿ ಹತ್ತಿ ಟ್ರಯಲ್ ನೋಡ್ತೀರಾ? ಒಂದೇ ಒಂದ್ಸಲ ಪ್ಲೀಸ್. ನಿಮ್ಮಿಬ್ಬರನ್ನು ನೋಡ್ತಿದ್ದಾಗ್ಲೇ ಅನ್ಕೊಂಡೆ ನಾನೊಂದ್ಸಲ ಟ್ರಯಲ್ ನೋಡ್ಲೇಬೇಕು ಅಂತ. ಯೋ ನಾಟಿ. ಯಾ ಕಿಲ ಕಿಲ, ಯಾಕಿನ್ನು ಗಾಡಿ ಬೆಚ್ಚ ಬೀಳಲ್ವಲ್ಲ? ಅಯ್ಯೋ ಸುಮ್ಮನೆ ಇರಿ, ಕಾರ್ ಬೆಚ್ಚ ಬೀಳೋಕೆ ಇನ್ನು ಟೈಮ್ ಇದೆ. ಹಾ ಜಲ ಗಾಡಿ ಇನ್ನು ಬೆಚ್ಚ ಬೀಳಲಿಲ್ಲ. ಗಾಡಿ ಬೆಚ್ಚ ಬೀಳಿದ್ರೆ ಏನೀಗ? ನೀನ್ ಬೆಚ್ಚ ಬೀಳ್ತೀಯ ಇರು. ಯಾಕೆ? ಗಾಡಿ ರಿಪೇರಿ ಮಾಡಿದೀನಿ ಟೈಲ್ ನೋಡೋಣ ಬಾ ಅಂತ ಗಾಡಿಲಿ ಕೂರಿಸ್ಕೊಂಡು ಗಾಡಿಯೊಳಗೆಲ್ಲ ಕಿಚಕಿಚ ಮಾಡಿ ನಮ್ಮನ ಹಾಳ್ ಮಾಡ್ಬಿಟ್ಟ. ಕಿಚಕಿಚ ಅಂದ್ರೆ ಏನ್ರಿ? ಅಯ್ಯೋ ಅದೊಂಥರ ಕಿಚ ಕಿಚ ಕಣಯ್ಯ, ನಮ್ಗೆ ಹೇಳ್ಕೊಳಕ್ ನಾಚಿಕೆ ಆಗುತ್ತೆ ಕಣ್ರಿ. ಏನು ಏನು ನಮಗ್ ರೇಪ್ ಮಾಡಕ್ ನೋಡ್ದ? ಏನ್ ನೋಡ್ತಾ ಇದ್ದೀರಾ? ಹೊಡಿರಿ ಇವನ್ನ. ಸ್ವಲ್ಪ ತಾಳಿ, ಎಲ್ಲಾದ್ರೂ ಉಂಟಾ ಸ್ವಾಮಿ? ಇವ್ರು ನೋಡ್ರೆ ಹೆಂಗಸ್ರು ಅನ್ಸುತ್ತಾ? ಹೋಗಿ ಹೋಗಿ ನಾನು ಇವ್ರನ್ನ ರೇಪ್ ಮಾಡ್ಬೇಕಾ? ಟ್ರಯಲ್ ನೋಡೋಣಪ್ಪ ಅಂತ ಇವ್ರೆ ನನ್ನ ಗಾಡೀಲಿ ಕೂರಿಸ್ಕೊಂಡು ದಾರಿಲಿ ನಿನಗೆ ಸಿನಿಮಾ ತೋರಿಸ್ತೀನಿ ಅಂತ ಹಿಂದ್ಗಡೆಯಿಂದ ಒಬ್ಳು ಮುಂದ್ಗಡೆಯಿಂದ ಒಬ್ಳು ಬಂದು ಏನೇನೋ ಪಜೀತಿ ಮಾಡ್ಬಿಟ್ರು. ಪಜೀತಿ ಅಂದ್ರೆ ಅದೇ ಕಣೆಯ ಕಿಚ ಕಿಚ. ಇವ್ರಿಗೇನೋ ರೋಗ ಅಂತ ಕಾಣುತ್ತೆ, ನೀನೇ ವಿಚಾರಿಸು. ಸ್ವಲ್ಪ ಆ ಕಡೆ ನಿಂತ್ಕೊಳ್ರಿ. ಇವ್ರು ನೋಡಿದ್ರೆ ಹೆಂಗಸ್ರು ಅನ್ಸುತ್ತಾ? ಅಷ್ಟು ಗೊತ್ತಾಗ್ಲಿಲ್ವಾ ಇವ್ರು ಹೆಂಗಸ್ರು ಅಲ್ಲ ಗಂಡಸ್ರು ಅಲ್ಲ? ಏನೇಳಿ, ನೀನ್ ಜಲ ಜಲನ? ಏನೇಳಿ, ನೀನ್ ಕಿಲ್ಕಿಲನ? ವೃಕ್ಷ ಬೆಳೆಸಕೋದ್ಲು ಈಗ ಏನ್ರಿ ಮಾಡೋದು? ಅದಕ್ಕೊಂದೇ ದಾರಿ, ಪಾಲಿಡಾಲ್. ಐ ಮುಂಡವ, ಈಗ್ಲೇ ಪೋಸ್ಟ್ ಆಫೀಸ್ಗೆ ಹೋಗಿ ಫಾದರ್ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತ ಒಂದು ಟೆಲಿಗ್ರಾಮ್ ಕೊಡಿ. ಸೀರಿಯಸ್ ಅಂತ ಯಾಕೆ ಮಾವ? ಫಾದರ್ ಎಕ್ಸ್ಪೈರ್ಡ್ ಅಂತಾನೆ ಕೊಟ್ಬಿಡ್ತೀನಿ. ಅಯ್ಯೋ ಮುಂಡದೆ,
ಪದರುಗುಟ್ಟೋದು ಅವಳಲ್ಲ, ನಾನು. ನೀನ್ ಮಾತಿನಲ್ಲೇ ನನ್ನ ಅರಶಿನ ಕುಂಕುಮ ಅಳಿಸೋದಕ್ಕೆ ಕೈ ಹಾಕ್ಬೇಡ. ಹೇಳ್ದಷ್ಟು ಮಾಡು. ಮಾಡ್ತೇನೆ.